ಇವತ್ತು ನಿಮಗಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗಣಿತ ಮಾದರಿಯನ್ನು ತಂದಿದ್ದೇನೆ. ಮಗ್ಗಿಯೊಂದಿಗೆ ಆಟ, ಸಮತಲಗಳ ನೋಟ. ಅಂದರೆ ನಾವು ಮಗ್ಗಿ ಹೇಳ್ತಾ ಹೋದ ಹಾಗೆ ಇಲ್ಲಿ ಒಂದು ಬಿಂದುಗಳನ್ನು ನಾನು ವ್ಯವಸ್ಥೆ ಮಾಡೀನಿ. ಇದರ ಗುಂಟ ರೇಖೆ ಎಳಿತಾ ಹೋದೆವು ಅಂದರೆ ಯಾವ್ಯಾವ ಆಕಾರದ ಸಮತಲಗಳು ನಮಗೆ ಸಿಗ್ತದ ಅನ್ನೋದನ್ನು ಇಲ್ಲಿ ನೋಡೋಣಂತ. ಇದು ಇಲ್ಲಿ ಸೊನ್ನೆ, ಇದು ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಹತ್ತು ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ, ಅದನ್ನು ನಾವು ಗಮನದಲ್ಲಿ ಇರಿಸೋಣ. ಈಗ ಎರಡರ ಬಗ್ಗೆ ಏನದ ನೋಡ್ರಿ, ಸೊನ್ನೆಯಿಂದ ನಾನು ಇದನ್ನು ಇಡ್ತೀನಿ. ಎರಡು ಎರಡು ಅಂದಲೇ ಎರಡು, ಎರಡೆರಡಲೆ ನಾಲ್ಕು, ಎರಡು ಮೂರಲೆ ಆರು, ಎರಡು ನಾಲ್ಕಲೆ ಎಂಟು, ಎರಡೈದಲೆ ಹತ್ತು. ನೋಡ್ರಿ ಯಾವ ಆಕಾರ ಆಯ್ತಿದು, ಒಂದು ಎರಡು ಮೂರು ನಾಲ್ಕು ಐದು, ಐದು ಬಾಹುಗಳುಳ್ಳ ಒಂದು ಸಮತಲಾಕೃತಿ ಇಲ್ಲಿ ನಿಮಗೆ ದೊರಕ್ತು. ಅಂದರೆ ಇದನ್ನು ನಾವು ಪಂಚಭುಜಾಕೃತಿ ಅಂತ ಹೇಳ್ತೀವಿ. ಹಾಗಾದರೆ ಎಂಥ ಪಂಚಭುಜಾಕೃತಿ ಇದು? ಈ ಬಾಹುಗಳ ಅಳತೆ ಸಮ ಅದೇ ಅಂದಾಗ ಇದು ಒಂದು ನಿಯಮಿತವಾಗಿರ್ತಕ್ಕಂಥ ಪಂಚಭುಜಾಕೃತಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಎಲ್ಲದರದ ಅಳತೆ ಸಮ ಇರೋದರಿಂದ ಇಲ್ಲಿ ಉಂಟಾಗ್ತಕ್ಕಂಥ ಸಮತಲಾಕೃತಿಗಳು ಎಲ್ಲ ನಿಯಮಿತ ಸಮತಲಾಕೃತಿಗಳೇ ಆಗಿರ್ತವು. ಈಗ ಮೂರರ ಮಗ್ಗಿಯನ್ನು ನಾವು ನೋಡೋಣಂತ. ಮೂರು ಅಂದಲೆ ಮೂರು, ಮೂರೆರಡಲೆ ಆರು, ಮೂರು ಮೂರಲೆ ಒಂಬತ್ತು, ಮೂರು ನಾಲ್ಕಲೆ ಹನ್ನೆರಡು, ಬಿಡಿಸ್ತಾನದಲ್ಲಿ ಎರಡನ್ನು ತೆಗೆದುಕೊಳ್ಳೋಣಂತ. ಮೂರು ಐದಲೆ ಹದಿನೈದು, ಇಲ್ಲಿನೂ ಹಾಗೆ ಬಿಡಿಸ್ತಾನದಲ್ಲಿ ಐದದೆ. ಮೂರಾರಲೆ ಹದಿನೆಂಟು, ಮೂರೇಳೆ ಇಪ್ಪತ್ತೊಂದು. ನೋಡ್ರಿ ಯಾವ ಆಕಾರ ಆಗ್ತಾ ಹೋಯ್ತಿದು, ಮೂರೆಂಟ್ಲೆ ಇಪ್ಪತ್ನಾಲ್ಕು, ಮೂರೊಂಬತ್ತಲೆ ಇಪ್ಪತ್ತೇಳು, ಮೂರತ್ತಲೆ ಮೂವತ್ತು. ನೋಡ್ರಿ ಹೀಗೆ ನಾವು ಯಜ್ಞ ಅಗಾದಿಗಳನ್ನು ಮಾಡುವಾಗ ಈ ನಕ್ಷತ್ರ ಆಕಾರ ಏನು ಮಾಡ್ತೀವಿ ಅದು ನಮಗೆ ಇಲ್ಲಿ ದೊರಕ್ತು. ಹೀಗೇ ನಾವು ನಾಲ್ಕರ ಮಗ್ಗಿಯನ್ನು ಪ್ರಯತ್ನಿಸೋಣ. ಕೊನೆಯದಾಗಿ ನಾಲ್ಕೊಂದಲೆ ನಾಲ್ಕು, ನಾಲ್ಕೆರಡಲೆ ಎಂಟು, ನಾಲ್ಕು ಮೂರಲೆ ಹನ್ನೆರಡು, ನಾಲ್ಕು ನಾಲ್ಕಲೆ ಹದಿನಾರು, ನಾಲ್ಕೈದಲೆ ಇಪ್ಪತ್ತು. ಒಂದು ಸ್ಟಾರ್ ಅಂತ ಏನು ಹೇಳ್ತೀವಿ ಆಕಾರ ಇದು ನಮಗೆ ದೊರಕ್ತು. ಹೀಗೆ ನಾವು ಮಗ್ಗಿಯೊಡನೆ ಈ ಒಂದು ಆಟ ಆಡ್ತಾ ಇಲ್ಲಿ ಆಕಾರ ಏನು ಬರ್ತದೆ ಇಲ್ಲಿ ನೋಡಿರಿ, ಒಳಗಡೆ ಪಂಚಭುಜಾಕೃತಿ ಬಂತು, ಇವೆಲ್ಲ ತ್ರಿಭುಜ ಆಕಾರದಲ್ಲಿ ಬಂತು, ಇವುಗಳನ್ನು ನಾವು ಇಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.